ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಲಂಚಕ್ಕಾಗಿ ಒತ್ತಡ ಆರೋಪ ಏನು ಕೇಳಿ ಬರ್ತಾ ಇದೆ ಸಚಿವರ ವಿರುದ್ಧದ ದೂರಿನ ಹಿಂದಿದೆಯಾ ದಳಪತಿಗಳ ಷಡ್ಯಂತ್ರ ಅನ್ನೋದು ಡೇ 1 ನಿಂದಲೂ ಕಾಡ್ತಾ ಇರುವಂತಹ ಪ್ರಶ್ನೆ ಇನ್ನು ಕೃಷಿ ಅಧಿಕಾರಿಗಳ ಹೆಸರಲ್ಲಿ ನಕಲಿ ಸಹಿ ಮಾಡಿ ದೂರು ರವಾನೆ ಏನು ಮಾಡಲಾಗಿದೆ ಚಲುವರಾಯಸ್ವಾಮಿ ವಿರುದ್ಧದ ನಕಲಿ ದೂರು ನೀಡಿ ಕುತಂತ್ರ ರೂಪಿಸಲಾಗ್ತಾ ಇದೆ ಅನ್ನೋದು ಕೂಡ ಕೇಳಿ ಬರ್ತಾ ಇರುವಂತ ಮಾತು ಮಂಡ್ಯ ಜೆಡಿಎಸ್ ಮಾಜಿ ಶಾಸಕರ ವಿರುದ್ಧ ಗಂಭೀರ ಆರೋಪವನ್ನ ಸ್ವತಃ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಆದರೆ ಈಗ ತನಿಖೆಗೆ ಆಗ್ರಹಿಸಿ ದೂರು ಸಲ್ಲಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮಂಡ್ಯದ ಕಾಂಗ್ರೆಸ್ ಶಾಸಕರು ದೂರನ್ನ ಸಲ್ಲಿಸಿದ್ದಾರೆ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಗಾಣಿಗ ರವಿಕುಮಾರ್ ದಿನೇಶ್ ಗುಳಿಗೌಡ ಮಧುಜಿ ಮಾದೇಗೌಡ ಈಗ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾರೆ ಇದರ ಫ್ಯಾಕ್ಟ್ ಚೆಕ್ ಆಗಬೇಕು ಚಲುವರಾಯಸ್ವಾಮಿ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸ ರಾಜಕೀಯದಲ್ಲಿ ಆಗ್ತಾ ಇದೆ ಮಂಡ್ಯ ರಾಜಕೀಯದ ಬಗ್ಗೆ ಏನೆಲ್ಲ ಮಾತುಗಳು ಹೊರಗಡೆ ಕೇಳಿ ಬರ್ತಾ ಇದೆ ಏನೆಲ್ಲ ಅಪಸ್ವರಗಳು ಎದ್ದಿದೆ ಇದೆಲ್ಲದರ ಬಗ್ಗೆ ಫ್ಯಾಕ್ಟ್ ಚೆಕ್ ಆಗಬೇಕು ಸ್ಪೆಷಲಿ ಕೃಷಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೋ ಇಲ್ವೋ ಅನ್ನೋದು ಕೂಡ ತನಿಖೆ ಆಗಬೇಕು ಅಂತ ಪತ್ರ ಬರೆದಿದ್ದಾರೆ ಮಂಡ್ಯದ ಶಾಸಕರು ಈಗ ಮೊಸರಲ್ಲಿ ಕಲ್ಲು ಹುಡುಕತಕ್ಕಂತ ಕೆಲಸವನ್ನ ಮಾಡ್ಕೊಂಡು ಬತ್ತವರೆ ನಮ್ಮ ಸ್ನೇಹಿತರುಗಳೇ ಇದಾರೆ ಮೊದಲೇ ಬರಲಿ ಇಲ್ಲ ಯಾರು ಮಾಡ್ತಾರೆ ಏನಾದ್ರು ತನಿಖೆ ಮಾಡಲಿ ತನಿಖೆಗೆ ನಮ್ಮ ವಿರೋಧ ಇಲ್ಲ ತನಿಖೆ ಮಾಡಲಿ ಸೈನ್ ಹಾಕಿದಾರೆ ಇದಾರೋ ಸೈನ್ ಹಾಕಿಲ್ವೋ ಸೈನ್ ಹಾಕ್ಸಿದಾರೋ ಇಲ್ಲ ಸೈನೇ ಬೇರೆ ಬೇರೆಯವ್ರ ಹೆಸರಲ್ಲಿ ಬೇರೆ ಬೇರೆಯವ್ರು ಮಾಡಿದಾರೋ ಅದು ಪ್ರಾಮಾಣಿಕವಾಗಿ ಈಚೆಗೆ ಬರಲಿ ನಾವು ತನಿಖೆಗೆ ನಾನೇ ಒತ್ತಾಯ ಮಾಡಿದ್ರೆ ನಿಮ್ಮ ಸ್ನೇಹಿತರು ಅಂದ್ರೆ ಈಗಿರೋ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಹಳೆಯ ಬ್ರದರ್ ಅಂತ ಸರ್ ನಮ್ಮ ಹಳೆಯ ಸ್ನೇಹಿತರು ಇರ್ಬೋದು ಹೊಸ ಸ್ನೇಹಿತರುಗಳು ಇರ್ಬೋದು ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನಮಗೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ಮಿತ್ರಗಳು ಕೂಡ ಇರ್ಬೋದು ನಾನು ಯಾರ ಮೇಲೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲದೇ ಹೇಳ್ತಕ್ಕಂಥದ್ದು ಸರಿಯಲ್ಲ ನೂರಕ್ಕೆ 200ರಷ್ಟು ಸತ್ಯ ಈಗ ನಾವು ಮಂಡ್ಯ ಜಿಲ್ಲೆ ಒಳಗಡೆ ಜನರ ಆಶೀರ್ವಾದದಿಂದ 7 ಸೀಟಲ್ಲಿ 6 ಸೀಟನ್ನು ಜನತಾ ದಳದ ವಿರುದ್ಧ ಜನ ಮತ ಹಾಕಿದ್ದಾರೆ ನಾವೇನು ನಮ್ಮ ಪಕ್ಷದ ಕಾರ್ಯಕ್ರಮಗಳು ನೋಡೋ ನಮ್ಮ ಒಂದು ಕೆಲಸಗಳನ್ನು ಮಾಡೋ ನಮ್ಮ ಜನರ ಜೊತೆ ಇರ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ನಾವು ಕೆಲಸ ಮಾಡ್ತಾ ಇರೋದು ಸರಿ ಇಲ್ವಾ ತೀರ್ಮಾನ ತಗೊಳ್ಳೋದು ಒಂದು 6 ತಿಂಗಳಾದರೂ ಸಮಾಧಾನವಾಗಿದ್ದರೆ ನಾವು ಜನರ ಹತ್ರಕ್ಕೆ ನಿಮ್ಮ ಹತ್ರಕ್ಕೆ ಎಲ್ಲ ಬರ್ತೀವಿ ಆದಷ್ಟು ಬೇಗ ಈಗಾಗಲೇ 2 ತಿಂಗಳಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಜನ ಮನ್ನಣೆಯನ್ನು ಗಳಿಸಿದ್ದಾರೆ ಜನಪ್ರಿಯತೆಯನ್ನು ಹೊಂತಾ ಇದ್ದಾರೆ ಅದರಿಂದ ಅವರಿಗೆ ಕುತ್ತು ಬರಲಿಕ್ಕೋಸ್ಕರ ಇದು ಒಂದು ವ್ಯವಸ್ಥಿತವಾದ ಪಿತೂರಿ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ ಇದನ್ನು JDSನ ಎಲ್ಲ ಮಾಜಿ ಶಾಸಕರು ಇದನ್ನು ಕೈ ಬಿಡಬೇಕು ಈ ಥರ ಮಾಡುವಂಥದ್ದನ್ನು ಕೈ ಬಿಡಬೇಕು ಇವತ್ತು ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಲ್ಲಿರ್ತಕ್ಕಂಥ MLAಗಳಿಗೆ ಶಾಸಕರುಗಳಿಗೆ ಅವಕಾಶವನ್ನು ಕೊಡಬೇಕು ಅವ್ರ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅದು ಬಿಟ್ಟು ಈ ರೀತಿ ಸುಳ್ಳು ಪ್ರಚಾರಗಳನ್ನು ಮಾಡಿ ಒಂದು ಪಬ್ಲಿಸಿಟಿಯನ್ನು ಗಳಿಸ್ಲಿಕ್ಕೋಸ್ಕರ ಈ ಒಂದು ಕೆಲಸ ಆಗಿದೆ ಅಂತ ನಾನು ಈಗಾಗಲೇ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಮಾಡುವಂಥದ್ದು ಇಟ್ ಆ್ಯಂಡ್ ರನ್ ಕೇಸು ಅವರು ಬರೀ ಒಂದು ಮಾತಾಡ್ಬಿಟ್ಟು ಅದಕ್ಕೆ ಯಾವುದು ದಾಖಲೆಗಳನ್ನು ಕೊಡ್ತಾ ಇಲ್ಲ ಸುಮ್ಮನೆ ಒಂದು ಮಾತಾಡೋದು ಹೋಗೋದು ಅದರಿಂದ ಇದು ಇಟ್ ಆ್ಯಂಡ್ ರನ್ ಕೇಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡುವಂಥದ್ದು ಅವಶ್ಯಕತೆ ಹೌದು ಇದು ಫೇಕ್ ಲೆಟ್ರ್ ಇನ್ನು ನೀವು ಕೂಡ ಮಾಧ್ಯಮದವರು ಇದ್ರಿ ಇವತ್ತು ಎಲ್ಲ AD ಅವರುಗಳು ಇಲ್ಲೇ ಇದ್ದಾರೆ ನಿಮ್ಗೆಲ್ಲ ಸಿಗ್ತಾರೆ ನೀವು ಕೂಡ ಅವ್ರನ್ನ ಕೇಳ್ಬೋದು ಇದು ಕರೆಕ್ಟ್ ಲೆಟ್ರ ಅಥವಾ ಅವ್ರೇನಾದ್ರು ಮಾಡಿದಾರ ಇಲ್ವೋ ಅಂತ ನೀವು ಕೂಡ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಯಾರು ಇದಕ್ಕೆ ಪಿತೂರಿಯನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅವ್ರಿಗೆ ಶಿಕ್ಷೆನು ಕೂಡ ಆಗ್ಬೇಕು ರೈಟ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ ನಂದೀಶ್ ಈಗ ಕೃಷಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ತುರ್ತಾಗಿ ಆಗಬೇಕಾಗಿದೆ ಯಾಕಂದ್ರೆ JDS BJP ಕಾಂಗ್ರೆಸ್ ನಾಯಕರು ಮಾತ್ರವಲ್ಲ ಆ ಭಾಗದ ಶಾಸಕರು ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಶಾಸಕರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಪೊಲೀಸರಿಗೆ ಈ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟ್ಸ್ ಏನೇನಾಗ್ತಾ ಇದೆ ನಂದೀಶ್ ಖಂಡಿತ ಸಭಾ ಈಗಾಗಲೇ ಏನು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು ಅಂದ್ರೆ ಸಚಿವರು ಲಂಚಕ್ಕಾಗಿ JD ಮೂಲಕ ಬೇಡಿಕೆ ಇಟ್ಟಿದ್ರು ಎಂಬ ಒಂದು ದೂರನ್ನ ಏನು ಬಂತು ಆ ಒಂದು ದೂರಿನ ಬಳಿಕ ಇದೀಗ ಆ ಒಂದು ಪತ್ರ ವೈರಲ್ ಆದ್ಮೇಲೆ ಅದರಲ್ಲೂ ಕೂಡ ಹಲವಾರು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು ಅಂದ್ರೆ ಆದ್ರೆ ಆ ಪತ್ರದಲ್ಲಿ ಏನು ಈ AD ಗಳು ಅಂದ್ರೆ ಸಹಾಯಕ ಕೃಷಿ ನಿರ್ದೇಶಕರುಗಳು ಒಂದು ಪತ್ರವನ್ನ ಬರೆದಿದ್ರು ದೂರನ್ನ ಸಲ್ಲಿಸಿದ್ರು ಆ ದೂರು ಇದೀಗ ಸದ್ಯಕ್ಕೆ ಫೇಕ್ ಎಂಬ ಮಾತುಗಳು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಅಂದ್ರೆ ಆ ಒಂದು ಪತ್ರದಲ್ಲಿ ಅಂದ್ರೆ ಹಿಂದೆ ಇದ್ದಂತಹ JD
ಹಿರಿಯ ಶಾಸಕರು ಯಾವುದೇ ರೀತಿ ತೊಂದರೆಯನ್ನು ಕೊಟ್ಟಿರಲಿಲ್ಲ, ಬಹಳಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಬಹುದಾಗಿತ್ತು ಆ ಸಂದರ್ಭದಲ್ಲಿ. ಅಲ್ಲದೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ನಮಗೆ ನಮ್ಮ ಬಳಿಗೆ ನಮಗೆ ಸಹಾಯವನ್ನು ಮಾಡಬೇಕೆಂಬ ಮೂಲಕ ಆ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿರುವಂತದ್ದು. ಆ ಒಂದು ದೂರಿನ ಪತ್ರದ ಒಂದು ಮೇಲೆ ಬಹಳಷ್ಟು ಅನುಮಾನಗಳನ್ನ ಇಲ್ಲಿನ ಕಾಂಗ್ರೆಸ್ ಶಾಸಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅಲ್ಲದೆ ಅವರೆಲ್ಲರೂ ಕೂಡ ಚಂದ್ರಸ್ವಾಮಿ ಅವರ ಬೆನ್ನಿಗೆ ಇದೀಗ ಶಾಸಕರು ನಿಂತಿರುವಂತದ್ದು. ಅಂದ್ರೆ ಇದರ ಹಿಂದೆ ಷಡ್ಯಂತ್ರ ಇದೆ. ಯಾರೋ ಹೇಳಿ ಈ ಒಂದು ಪತ್ರವನ್ನ ಬರೆಸಿದ್ದಾರೆ, ಅಲ್ಲಿ ಹೇಳಿ ಸಹಾಯಕ ಕೃಷಿ ನಿರ್ದೇಶಕರು ಯಾರು ಕೂಡ ಅದಕ್ಕೆ ಪತ್ರವನ್ನ ಬರೆದಿಲ್ಲ, ಅವರು ಅವರ ಸಹಿಯೂ ಕೂಡ ಅಲ್ಲ. ಇದು ಮೇಲ್ನೋಟಕ್ಕೆ ಷಡ್ಯಂತ್ರದಿಂದ ರೂಪಿಸಿ ಕುತಂತ್ರದಿಂದ ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಪೋಸ್ಟ್ ಮೂಲಕ ದೂರನ್ನ ಸಲ್ಲಿಸಿದರೆ ಮೂಲಕ ಇದೀಗ ಮಂಡ್ಯ ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಾ ಇರುವಂತದ್ದು. ಅಲ್ಲದೆ ಇದರ ಹಿಂದೆ ಜೆಡಿಎಸ್ ನ ವಿರುದ್ಧ ಇದೀಗ ಷಡ್ಯಂತ್ರದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಇದರ ಈ ಒಂದು ಪತ್ರದ ಹಿಂದೆ, ದೂರಿನ ಪತ್ರದ ಹಿಂದೆ ಏನು ಜೆಡಿಎಸ್ ನ ಜೆಡಿಎಸ್ ನ ಮುಖಂಡರುಗಳೇನಿದ್ದಾರೆ, ನಾಯಕರುಗಳಿದ್ದಾರೆ, ಅವರ ಕೈವಾಡವಿದೆ. ಅಲ್ಲದೆ ನೇರವಾಗಿ ಕುಮಾರಸ್ವಾಮಿ ಅವರ ಮೇಲೂ ಕೂಡ ಇಲ್ಲಿ ಕಾಂಗ್ರೆಸ್ ನ ಶಾಸಕರು ಅನುಮಾನವನ್ನೇ ವ್ಯಕ್ತಪಡಿಸಿರುವಂತ ಅವರ ನಿರ್ದೇಶನದ ಮೇರೆಗೆ, ಅವರ ಸೂಚನೆ ಮೇರೆಗೆ ಈ ರೀತಿಯ ಕುತಂತ್ರದ ಒಂದು ದೂರನ್ನ ಸಲ್ಲಿಸಲಾಗಿದೆ. ಅಂದ್ರೆ ಚಂದ್ರಸ್ವಾಮಿ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕು ಎಂಬ ನಿಲುವಿನಲ್ಲಿ ಈ ರೀತಿಯ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಮಂಡ್ಯ ಎಸ್ಪಿ ಅವರಿಗೆ ಒಂದು ದೂರನ್ನು ಕೂಡ ಈಗ ಕಾಂಗ್ರೆಸ್ ಶಾಸಕರು ಕೊಟ್ಟಿರುವಂತದ್ದು. ನಾಲ್ವರು ಶಾಸಕರು ಇದೀಗ ಆ ಒಂದು ಪತ್ರಕ್ಕೆ ದೂರಿನ ಪತ್ರಕ್ಕೆ ಸಹಿಯನ್ನು ಹಾಕಿ ಹಲವಾರು ಮಾಹಿತಿಗಳನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ದೂರು ಪತ್ರ ಏನಿದೆ ಅದು ನಕಲಿ ಆಗಿದೆ. ಈ ಒಂದು ನಕಲಿ ಪತ್ರವನ್ನು ಬರೆದಂತವರು ಯಾರು ಮತ್ತೆ ಅದರ ಹಿಂದೆ ಯಾರ್ಯಾರು ಇದ್ದಾರೆ ಎಂಬುದನ್ನ ತನಿಖೆಯನ್ನು ಮಾಡಿ ಸಚಿವರ ಒಂದು ಮೇಲೆ ಏನು ಕುತಂತ್ರವನ್ನು ನಡೆಸ್ತಾ ಇದ್ದಾರೆ ಅವರ ಮೇಲೆ ಕ್ರಮವನ್ನು ವಹಿಸಬೇಕು ಮೂಲಕ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಸಭಾ ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗಾಗಿ.